ರಾಜ್ಯದಾದ್ಯಂತ ಮುಂದುವರೆದಿದೆ ವರುಣ ಆರ್ಭಟ. ಬೆಂಗಳೂರಲ್ಲಿ ಬೆಳ್ಳಂ ಬೆಳಗ್ಗೆ ಮಳೆ ಶುರುವಾಗಿದೆ. ಇನ್ನೂ 3 ಗಂಟೆಗಳ ಕಾಲ ಬೆಂಗಳೂರಲ್ಲಿ ಮಳೆಯ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಆಲ್ರೆಡಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ, ಸೆಪ್ಟೆಂಬರ್ 4ರವರೆಗೂ ಕೂಡ ಇದೇ ರೀತಿಯಾದಂತಹ ಮಳೆ ಇರುತ್ತೆ ಅಂತ ಹೇಳಿ. ಬೆಂಗಳೂರಲ್ಲಿ ಮಾತ್ರ ಇನ್ನೂ ಕೂಡ 3 ಗಂಟೆಗಳ ಕಾಲ ಮಳೆ ಇರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ನೀಡಿದ್ದು, ಹವಾಮಾನ ಇಲಾಖೆಯಿಂದ ಬಿರುಗಾಳಿ ಸಹಿತ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ ಜಿಲ್ಲೆಯಲ್ಲೂ ಭಾರೀ ಮಳೆಯ ಅಲರ್ಟ್ ಅನ್ನ ನೀಡಲಾಗಿದೆ. ಇನ್ನು ರಾಮನಗರ, ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಸುರಿತಾ ಇದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಮೊನ್ನೆಯಿಂದಲೂ ಭಾರೀ ಮಳೆ ಆಗ್ತಾ ಇದೆ, 2 ದಿನಗಳಿಂದಲೂ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗಾಗಲೇ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಸೆಪ್ಟೆಂಬರ್ 2ರವರೆಗೂ ಕೂಡ ಮಳೆ ಬರುತ್ತೆ, ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಅನೇಕ ಕಡೆಗಳಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ, ಇನ್ನು ಕೆಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ, ಯಾಕಂದ್ರೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈಗ ಬೆಂಗಳೂರಲ್ಲೂ ಕೂಡ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ, ರಾಮನಗರ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆ ರಾಮನಗರ, ಚನ್ನಪಟ್ಟಣ, ಕನಕಪುರದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆಯನ್ನ ಘೋಷಿಸಿ ಡಿಡಿಪಿಐ ಗಂಗಣ್ಣ ಸ್ವಾಮಿ ಆದೇಶವನ್ನ ಹೊರಡಿಸಿದ್ದಾರೆ. ಭಾರಿ ಮಳೆಗೆ ಚನ್ನಪಟ್ಟಣದ ಶೇರು ಹೋಟೆಲ್ ಸರ್ಕಲ್ ಜಲಾವೃತವಾಗಿದೆ. ಪಟ್ಟಣದ ಪೇಟೆಚೇರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ರಾಮನಗರದ ವಿಜಯನಗರ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಎಲ್ಲಾ ಕಡೆ ಈಗ ಸಾಕಷ್ಟು ಮಳೆ ಸುರಿತಾ ಇದೆ. ಅದೇ ರೀತಿಯಾಗಿ ರಾಮನಗರ ಜಿಲ್ಲೆಯಾದ್ಯಂತ ಕೂಡ ಭಾರಿ ಮಳೆಯಾಗ್ತಾ ಇದೆ. ರಾಮನಗರ, ಚನ್ನಪಟ್ಟಣ, ಕನಕಪುರ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು, ಮಡಿಕೇರಿ ಸಮೀಪದ 10ನೇ ಮೈಲ್ ಬಳಿ ಗುಡ್ಡ ಕುಸಿತಗೊಂಡಿದೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಇನ್ನು ಕೊಯನಾಡಿನ ಪಯಸ್ವಿನಿ ನದಿ ದಡದಲ್ಲಿ ಮನೆಗಳು ಜಲಾವೃತವಾಗಿದೆ. ಕಿಂಡಿ ಅಣೆಕಟ್ಟೆಯಲ್ಲಿ ಮರದ ದಿಮ್ಮಿಗಳು ಸಿಲುಕಿ ಮನೆಗಳಿಗೆ ನೀರು ನುಗ್ಗಿದೆ. ಯಾವ ರೀತಿ ಅನಾಹುತಗಳಾಗ್ತಾ ಇದೆ ನೋಡಿ. 3ನೇ ಬಾರಿಗೆ ಕೊಯನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಈಗ ಎದುರಾಗಿರೋದು. ಮತ್ತೊಂದು ಕಡೆ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದ್ದು, ಭಗಂಡೇಶ್ವರ ದೇವಾಲಯದ ಆವರಣದವರೆಗೂ ನೀರು ನುಗ್ಗಿದೆ. ಹೀಗಾಗಿ ಭಾಗಮಂಡಲ ನಾಪೊಕ್ಲು ರಸ್ತೆ ಸಂಪರ್ಕ ಕೂಡ ಸ್ಥಗಿತ ಆಗಿದೆ. ಪ್ರತಿ ಬಾರಿ ಕೂಡ ಈ ಒಂದು ರಸ್ತೆ ಸಂಪರ್ಕ ಕಟ್ ಆಗ್ತಾನೆ ಇರುತ್ತೆ. ಮಳೆ ಬಂದ್ರೆ ಸಾಕು, ಇಲ್ಲಿ ಜನರು ಓಡಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಭಾಗಮಂಡಲ ನಾಪೊಕ್ಲು ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ ಆಗತ್ತೆ. ಈಗಾಗಲೇ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಆಗಿದೆ. ಭಗಂಡೇಶ್ವರ ದೇವಾಲಯ ಆವರಣದವರೆಗೂ ಕೂಡ ನೀರು ನುಗ್ಗಿದೆ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನೊಂದು ಕಡೆ ಮಡಿಕೇರಿ ಮಂಗಳೂರು ರಸ್ತೆ ಕಂಪ್ಲೀಟ್ ಆಗಿ ಈಗಾಗಲೇ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿ ಹೋಗೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಂಚಾರ ಅಸ್ತವ್ಯಸ್ತ ಆಗಿದೆ, ಬೇರೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ. ಅತ್ತ ರಾಯಚೂರು ಜಿಲ್ಲೆಯಲ್ಲೂ ಕಳೆದ 1 ವಾರದಿಂದ ಭಾರಿ ಮಳೆ ಸುರಿತಾ ಇದ್ದು, ಹೊಲ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೀರಾಪುರ್ ಗ್ರಾಮದಲ್ಲಿ 1000 ಹೆಕ್ಟೇರ್ ಹತ್ತಿ ಬೆಳೆ ತೊಗರಿ ನಾಶವಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲೂ ಬೆಳ್ಳಂ ಬೆಳಗ್ಗೆ ಮಳೆ ಆರಂಭ ಆಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗೋದಿಕ್ಕೆ ಪರದಾಡ್ತಾ ಇದ್ದಾರೆ. Mm-hmm.